ಏನಾಗಲಿದೆ ಕುಮಟಾ ಕ್ಷೇತ್ರದ ಲೆಕ್ಕಾಚಾರ? ದಿನಕರ್ ಶೆಟ್ಟಿಗೆ ಶುರುವಾಯಿತ ಕಾಂಪಿಟೇಷನ್, ಸ್ಟ್ರಾಂಗ್ ಕಂಪ್ಯಾಕ್ಟ್ಗೆ ಸಜ್ಜಾದ್ರ ಶಾರದಾ ಮೋಹನ್ ಶೆಟ್ಟಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್ ಕುಮಟಾ, ದಿನಕರ್ ಶೆಟ್ಟರು ಒಂದ್ಸರಿ ಜೆಡಿಎಸ್ ಗೆದ್ದಿದ್ರು, ಒಂದ್ಸರಿ ಬಿಜೆಪಿ ಗೆದ್ದಿದ್ದಾರೆ. ಸೊ ಈ ಬಾರಿ ಬೇರೆ ಬೇರೆ ಕಾರಣಕ್ಕೆ ಅಲ್ಲಿ ವ್ಯತ್ಯಾಸಗಳು. ಈ ಸೂರಜ್ ನಾಯ್ಕ ಸೋನಿ ಕೂಡ ಜೆಡಿಎಸ್ ನ ಕ್ಯಾಂಡಿಡೇಟ್, ಮೊನ್ನೆ ಕುಮಾರಸ್ವಾಮಿ ಸಹ ಪಂಚರತ್ನ ಹೋಗಿದ್ದಾರೆ. ನಿಮ್ಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಮಟಾದಲ್ಲಿ, ಶಿರಸಿ ಹಾಗೆ ಹಳಿಯಾಳಲ್ಲಿ ಜೆಡಿಎಸ್ ತನ್ನದೇ ಆದಂತಹ ಮತ ಬ್ಯಾಂಕ್ ಅನ್ನ ಹೊಂದಿದೆ. ಬಟ್ ದಿನಕರ್ ಶೆಟ್ಟರು ಕಾರಣಕ್ಕೆ ಗೆದ್ದಿತ್ತು, ಪಾರ್ಟಿ ಕಾರಣಕ್ಕೆ ಅವರು ಗೆದ್ದಿದ್ರು. ಸೊ ಈ ಬಾರಿಯಲ್ಲಿ ಜೆಡಿಎಸ್ ತ್ರಿಕೋನ ಸ್ಪರ್ಧೆಗೆ ಅಂತ ಕಂಡ್ರು ಸಹ ಸದ್ಯಕ್ಕೆ ಬೇರೆ ಬೇರೆ ಕಾರಣಕ್ಕೆ ದಿನಕರ್ ಶೆಟ್ಟರದ ಒಂದ್ ಸ್ವಲ್ಪ ಸೌಂಡ್ ಇದೆ. ಎಸ್, 2013 ರಲ್ಲಿ ಶಾರದಾ ಮೋಹನ್ ಶೆಟ್ಟರ್ ದಿನಕರ್ ಶೆಟ್ಟರ್ ಸೋಲ್ಸೋರು, ಕೆಲವೇ ಮತಗಳ ಅಂತರದಲ್ಲಿ ಸೋಲ್ಸಿದ್ರು. ಆದ್ರೆ ಲಾಸ್ಟ್ ಟೈಮ್ ತುಂಬಾ ಲೀಡಲ್ ಗೆದ್ರು ದಿನಕರ್ ಶೆಟ್ಟರು. ಹೀಗಾಗಿ ಒಂದಷ್ಟು ವ್ಯತ್ಯಾಸಗಳಿಂದ ಈ ಬಾರಿ ಏನಾದ್ರು ಚೇಂಜಸ್ ಆಗಬಹುದಾ ಏನೋ ಚರ್ಚೆ ಕೂಡ ನಡೀತಾ ಇದೆ. ಶಾರದಾ ಮೋಹನ್ ಶೆಟ್ಟರ್ ಮೇಲಿನ ಕೋಪಕ್ಕೆ ಜನ ಜಾಸ್ತಿ ಊಟ, ಪ್ರೀತಿಗೆ ನೋಟ್ ಹಾಕವ್ರೆ ಅಂತ ನನ್ಕೊಂಡಿ. ಎಲ್ಲಾ ಟೈಮು ನನಗೆ ಸಿಗುವ ಬಹುಮಾನ, ವೆಲ್ಕಮ್ ಯಾರದೋ ಮೇಲೆ ಸೀಟ್ ಅಲ್ಲಿ ಇರ್ತವೆ, ಎಲ್ಲ ನನ್ನ ಮೇಲೆ ಪ್ರೀತಿಗೆ ಬತ್ತು ಅನ್ಕೊಂಡ್ರೆ ತಪ್ಪದು. ಕರೆಕ್ಟ್. ಸೊ ವ್ಯತ್ಯಾಸಗಳಾಗುತ್ತೆ, ಬಟ್ ಆದ್ರೂ ಟಫ್ ಫೈಟ್ ಇದೆ. ನಮ್ ಸರ್ವೆನಲ್ಲಿ ಅಲ್ಲಿ ಈಗಾಗಲೇ ದಿನಕರ್ ಶೆಟ್ಟರ್ ಕೊಟ್ಟಿದ್ವಿ. ಸೊ ಅಲ್ಲಿ ಚೇಂಜಸ್ ಆಗ್ತಿರುತ್ತೆ, ಏನ್ ಬೇಕಾದ್ರೂ ಆಗ್ಬೋದು. ಅಲ್ಲಿ ನಿಮ್ ಪ್ರಕಾರ ವೀಕ್ಷಕರೇ, ಕುಮಟಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ, ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್? ಹಾಗೆ ಉತ್ತರ ಕನ್ನಡ ಜಿಲ್ಲೆ ಆರು ಕ್ಷೇತ್ರದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಗೆಲ್ತಾರೆ, ನಿಮ್ ಕ್ಷೇತ್ರ ಯಾವುದು, ನಿಮ್ ಕ್ಷೇತ್ರದ ಮುಂದಿನ ಶಾಸಕರು ಯಾರಾಗಬೇಕು, ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಬರಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಫೈನಲಿ ನಮ್ಮ ಅಪೀಲ್ ಇಷ್ಟೇ, ಒಳ್ಳೆಯವ್ರಿಗೆ ಓಟ್ ಹಾಕಿ, ಪಕ್ಷ ನೋಡೋಕ್ಕಿಂತ ವ್ಯಕ್ತಿಗಳನ್ನ ನೋಡಿ ಓಟ್ ಹಾಕಿ. ಉತ್ತಮರು ವಿಧಾನಸೌಧಕ್ಕೆ ಬರಬೇಕು, ಯೋಗ್ಯರು ವಿಧಾನಸೌಧಕ್ಕೆ ಬರಬೇಕು, ಅಯೋಗ್ಯರನ್ನ ಅಧಮರನ್ನ ಆಯ್ಕೆ ಮಾಡಕ್ಕೆ ಹೋಗ್ಬಿಡಿ ಅನ್ನೋ ರಿಕ್ವೆಸ್ಟ್. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.